नमस्कार स्नेहितरे, वेलकम टू डोमेस्टिक एंड ग्लोबल अफेयर्स चैनल। ना वीडियो 19 जुलाई 2023 हिंदू एडिटोरियल विश्लेषण नोड़ो। वीडियो शुरुआत मुंचे नम चानल के सब्सक्राइब आगे अंतर्रे दयु सब्सक्राइब आगे लाइक कमेंट शेयर। सो मोंद सन्न अनाउंसमेंट, स्पर्धा विजेता मैगजीन ना कंप्लीट सीरीज ना मुंदे अंद्रे फुल मैगजीन एक्सप्लेन मार्तिदीवि। सुमारु पार्ट 8-9 पार्ट निम्म मुंदे तरुव प्रयत्नदल्लिदे। सो इदर पार्ट 2 बंद्बिट्टु 20 जुलाई संजे 6 गंटेगे बरलिदे। सो हागागि बेल ऐकान अन्नु क्लिक माडि यावेल्ल होस वीडियो निमगे हाक्तीवि अदर बग्गे नोटिफिकेशन निमगे बर्तदे। सो इदोंदु चिक्क इन्फार्मेशन। मुंदे हिंदिन करेंट अफेयर्स अल्लि केळलादंत प्रश्नेगळ उत्तरगळन्नु नोडि नंतर एडिटोरियल विश्लेषणेयन्न मुंदुवरिसोण। मोदलने प्रश्न इदागित्तु, इत्तीचेगे सुद्दियल्लि कंडुबरुव ಆಸ್ಪರ್ ಟೇಮ್ ಅನ್ನು ಹೆಚ್ಚಾಗಿ ಏನಂತ ಬಳಸಲಾಗುತ್ತದೆ ಅಂತ, ಇದನ್ನ ಕೃತಕ ಸಿಹಿಕಾರಕವನ್ನಾಗಿ ಬಳಸಲಾಗುತ್ತಿತ್ತು। ಸೋ ವಿವರಣೆಯನ್ನು ನೋಡೋದಾದ್ರೆ ಆಸ್ಪರ್ ಟೇಮ್ ಸುಕ್ರೋಸ್ ಗಿಂತ 200 ಪಟ್ಟು ಸಿಹಿಯಾದ ಕೃತಕ ನಾನ್ ಸ್ಯಾಕರಡೈನ್ ಸಿಹಿಕಾರಕವಾಗಿದೆ। ಇದನ್ನ ಸಾಮಾನ್ಯವಾಗಿ ಆಹಾರ ಮತ್ತು ಪಾನೀಯಗಳಲ್ಲಿ ಸಕ್ಕರೆ ಬದಲಾಗಿ ಬಳಸಲಾಗುತ್ತದೆ। ಸೋ 100 ಕ್ಕೂ ಹೆಚ್ಚು ಸರ್ಕಾರಿ ನಿಯಂತ್ರಕ ಸಂಸ್ಥೆಗಳ ವಿಮರ್ಶಕರು ಮತ್ತು ಸಾಮಾನ್ಯ ಸ್ವೀಕಾರಾರ್ಹ ದೈನಂದಿನ ಸೇವನೆಯ ಮಿತಿಯಲ್ಲಿ ಸೇವಿಸುವ ಘಟಕಾಂಶವನ್ನು ಸುರಕ್ಷವೆಂದು ಕಂಡುಹಿಡಿದಿದ್ದಾರೆ। ಅಂದ್ರೆ ಪ್ರತಿದಿನ ನೀವು ಇದನ್ನ ಸೇವಿಸುತ್ತಿದ್ದೀರಾ ಅಂತಂದ್ರೆ ಒಂದು ಲಿಮಿಟ್ ಅಲ್ಲಿ, ಒಂದು ಮಿತಿಯಲ್ಲಿ ಇದನ್ನ ಸೇವಿಸಿದ್ರೆ ಅದು ಸುರಕ್ಷಿತವಾಗಿದೆ ಅಂತ ಇದನ್ನ ಕಂಡುಕೊಂಡಿದ್ದಾರೆ। ಮುಂದಿನ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ। ಫ್ರಾನ್ಸ್ ಭಾರತದ ಅತ್ಯಂತ ಹಳೆಯ ಕಾರ್ಯತಂತ್ರದ ಪಾಲುದಾರ। ಎರಡನೇದು, ಭಾರತದೊಂದಿಗೆ ನಾಗರಿಕ ಪರಮಾಣು ಒಪ್ಪಂದಕ್ಕೆ ಸಹಿ ಹಾಕದ ಮೊದಲ ದೇಶ ಫ್ರಾನ್ಸ್। ಮತ್ತೆ ಹೆಚ್ಚಿನ ಆರ್ಥಿಕ ಸಹಕಾರಕ್ಕಾಗಿ ಭಾರತ ಮತ್ತು ಫ್ರಾನ್ಸ್ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಹೊಂದಿದೆ। ಸೊ ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಎಷ್ಟು ಸರಿಯಾಗಿದೆ ಅಂತ, ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಈ ಒಂದು ಮಾತ್ರ। ವಿವರಣೆಯನ್ನು ನೋಡೋದಾದ್ರೆ ಭಾರತ ಮತ್ತು ಫ್ರಾನ್ಸ್ ಸಾಂಪ್ರದಾಯಿಕವಾಗಿ ನಿಕಟ ಮತ್ತು ಸ್ನೇಹ ಸಂಬಂಧವನ್ನು ಹೊಂದಿದೆ। 1998ರಲ್ಲಿ ಎರಡೂ ದೇಶಗಳು ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಪ್ರವೇಶಿಸಿದವು। ಈ ಕಾರ್ಯತಂತ್ರದ ಪಾಲುದಾರಿಕೆಯು ಪ್ರಪಂಚದಾದ್ಯಂತ ಭಾರತದ ಸುಮಾರು 30 ಕಾರ್ಯತಂತ್ರದ ಪಾಲುಗಳಲ್ಲಿ ಅತ್ಯಂತ ಹಳೆಯದಾಗಿದೆ ಮತ್ತು ಒಟ್ಟು ಒಮ್ಮುಖದಿಂದ ಗುರುತಿಸಲ್ಪಟ್ಟಿದೆ। ಕೆಲವೇ ಕೆಲವು ಭಾಗಗಳಲ್ಲಿ ಇದು ಒಂದಾಗಿದೆ, ಅಂದ್ರೆ ಫ್ರೀ ಅಗ್ರಿಮೆಂಟ್ ಇರುವುದಿಲ್ಲ ಮತ್ತೆ ಇದು ಅತ್ಯಂತ ಹಳೆಯದೂ ಆಗಿರುವುದಿಲ್ಲ। ಮುಂದೆ ಭಾರತ ಮತ್ತು ಫ್ರಾನ್ಸ್ ನಾಗರಿಕ ಪರಮಾಣು ಒಪ್ಪಂದಕ್ಕೆ ಸಹಿ ಹಾಕಿದವು। ಯುಎಸ್ ನ ನಂತರ ಈ ಒಪ್ಪಂದಕ್ಕೆ ಸಹಿಯಾದಂತಹ ಮೊದಲ ದೇಶ ಫ್ರಾನ್ಸ್। ಹಾಗಾಗಿ ಫ್ರಾನ್ಸ್ನೊಂದಿಗೆ ಈ ಪರಮಾಣು ಒಪ್ಪಂದಕ್ಕೆ ಸಹಿ ಹಾಕಿದ್ದು ಭಾರತ ಮೊದಲನೆಯದಲ್ಲ, ಯುಎಸ್ ಮೊದಲನೆಯದಾಗಿರ್ತದೆ। ಮುಂದೆ ಅಗರ್ತಲಾ ಮತ್ತು ಅಖೌರಾ ರೈಲ್ವೆ ಸಂಪರ್ಕ ಯೋಜನೆ ಎರಡು ದೇಶಗಳ ನಡುವೆ ಇದೆ, ಇದಕ್ಕೆ ಸರಿಯಾದಂತಹ ಉತ್ತರ ಭಾರತ ಮತ್ತು ಬಾಂಗ್ಲಾದೇಶ। ಅಗರ್ತಲಾ ಅಖೌರಾ ರೈಲ್ವೆ ಲಿಂಕ್ ಯೋಜನೆಯು ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಇದು ಇದು ಸೆಪ್ಟೆಂಬರ್ನಿಂದ ತನ್ನ ಕಾರ್ಯವನ್ನು ಪ್ರಾರಂಭ ಮಾಡಲಿದೆ। ಸೊ ಈ ಅಗರ್ತಲಾ ಬಂದ್ಬಿಟ್ಟು ಭಾರತದಲ್ಲಿದೆ, ಅಖೌರಾ ಬಂದ್ಬಿಟ್ಟು ಬಾಂಗ್ಲಾದೇಶದಲ್ಲಿ ಇದೆ। ಮುಂದಿನ ಪ್ರಶ್ನೆ, ಭಾರತೀಯ ಆಹಾರ ನಿಗಮಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ। ಇದು ಗ್ರಾಹಕ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಶಾಸನಬದ್ಧ ಸಂಸ್ಥೆಯಾಗಿದೆ। ಎರಡನೇ ಸ್ಟೇಟ್ಮೆಂಟ್, ಇದು ರಾಷ್ಟ್ರೀಯ ಆಹಾರ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳುವಲ್ಲಿ ಆಹಾರ ಧಾನ್ಯಗಳ ಕಾರ್ಯಾಚರಣೆ ಮತ್ತು ಬಫರ್ ದಾಸ್ತಾನುಗಳನ್ನು ನಿರ್ವಹಿಸುತ್ತದೆ। ಸೊ ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಸರಿಯಾದಂತ ಉತ್ತರ ಆಪ್ಷನ್ ಸಿ, ಎರಡೂ ಸಹ ಸರಿಯಾಗಿದೆ. ಮುಂದೆ ಅಲೆಮಾರಿ ಆನೆ ಅಂತಂದ್ರೆ ನೊಮ್ಯಾಡಿಕ್ ಎಲಿಫೆಂಟ್ ಯಾವ ದೇಶದೊಂದಿಗೆ ಭಾರತ ಮಿಲಿಟರಿ ವ್ಯಾಯಾಮವನ್ನು ಹೊಂದಿದೆ ಅಂತ ನೋಡೋದಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಡಿ, ಮಂಗೋಲಿಯಾ. ಇತ್ತೀಚೆಗೆ 43 ಸಿಬ್ಬಂದಿಗಳನ್ನು ಒಳಗೊಂಡಿರುವ ಭಾರತೀಯ ಸೇನಾ ತುಕಡಿ ಇಂದು ಮಂಗೋಲಿಯಾಕ್ಕೆ ತೆರಳಿದೆ. ದ್ವಿಪಕ್ಷೀಯ ಜಂಟಿ ಮಿಲಿಟರಿ ವ್ಯಾಯಾಮವಾದ ನೊಮ್ಯಾಡಿಕ್ ಎಲಿಫೆಂಟ್ 23ನ 15ನೇ ಆವೃತ್ತಿಯನ್ನ ಅನಿಶ್ಚಿತತೆಗೆ ಭಾಗವಹಿಸುತ್ತದೆ. 2023 ಜುಲೈ 17ರಿಂದ 30ರವರೆಗೆ ಮಂಗೋಲಿಯಾದ ಉಲಾನ್ ಬಾಟರ್ನಲ್ಲಿ ವ್ಯಾಯಾಮ ನಡೆಸಲು ನಿರ್ಧರಿಸಲಾಗಿದೆ. ಈ ನೊಮ್ಯಾಡಿಕ್ ಎಲಿಫೆಂಟ್ ವ್ಯಾಯಾಮವು ಮಂಗೋಲಿಯಾದೊಂದಿಗೆ ವಾರ್ಷಿಕ ತರಬೇತಿ ಕಾರ್ಯಕ್ರಮವಾಗಿದ್ದು ಇದನ್ನ ಮಂಗೋಲಿಯಾ ಮತ್ತು ಭಾರತದಲ್ಲಿ ಪರ್ಯಾಯವಾಗಿ ನಡೆಸಲಾಗ್ತದೆ. ಸೊ ಅಂದ್ರೆ ಒಂದು ವರ್ಷ ಇಂಡಿಯಾದಲ್ಲಾದ್ರೆ, ಒಂದು ವರ್ಷ ಮಂಗೋಲಿಯಾದಲ್ಲಿ. ಸೊ ಈ ವರ್ಷ ಮಂಗೋಲಿಯಾದ ಉಲಾನ್ ಬಾಟರ್ನಲ್ಲಿ ನಡೆಸಲಾಗ್ತಿದೆ. ಸೊ ಇದನ್ನ ನಿಮ್ಮ PIB ನ್ಯೂಸ್ ಅಲ್ಲಿ ತೆಗೆದುಕೊಂಡು ಕೇಳಲಾದಂತ ಪ್ರಶ್ನೆ ಆಗಿದೆ. ಸೊ ಇವತ್ತಿನ ಮೊದಲನೇ ಸಂಪಾದಕೀಯ ಬಂದ್ಬಿಟ್ಟು ಭಾರತ ಫ್ರಾನ್ಸ್ ಅವರ ಸಂಬಂಧವನ್ನ ಯಾವುದು ಟಿಕ್ ಮಾಡುತ್ತದೆ ಅನ್ನೋದ ಆಧಾರ ಮೇಲಿದೆ.
ಭಾರತ ಮತ್ತು ಯುರೋಪ್ ವ್ಯೂಹಾತ್ಮಕ ಪಾಲುದಾರಿಕೆಯ ಹೊಸ ಯುಗ. ಇಂಡೋ ಫ್ರೆಂಚ್ ವ್ಯೂಹಾತ್ಮಕ ಸಹಭಾಗಿತ್ವದ 25ನೇ ವಾರ್ಷಿಕೋತ್ಸವದ ಆಚರಣೆಯು ಯುರೋಪಿನ ಭದ್ರತೆಯೊಂದಿಗೆ ಭಾರತ ಮರು ತೊಡಗಿಸಿಕೊಳ್ಳುವಿಕೆಯನ್ನು ಆರಂಭಿಸಲು ಉತ್ತಮ ಕ್ಷಣವಾಗಿದೆ. ಭಾರತ ಮತ್ತು ಫ್ರಾನ್ಸ್ ನಡುವಿನ ರಕ್ಷಣಾ ಸಹಕಾರವು ಈ ಶತಮಾನದಲ್ಲಿ ಯುರೋಪಿಯನ್ ಭದ್ರತೆಗೆ ಕೊಡುಗೆ ನೀಡಬಹುದು. ಮತ್ತೆ ಪ್ರಧಾನಮಂತ್ರಿಯವರು ಫ್ರಾನ್ಸ್ ಭೇಟಿಯು ಹೊಸ ಒಪ್ಪಂದಗಳನ್ನು ವಿಶೇಷವಾಗಿ ರಕ್ಷಣಾ ಮತ್ತು ಬಾಹ್ಯಾಕಾಶದಲ್ಲಿನ ಒಪ್ಪಂದಗಳನ್ನು ಮತ್ತು ದ್ವಿಪಕ್ಷೀಯ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಉನ್ನತ ಮಟ್ಟಕ್ಕೆ ಏರಿಸುವ ನಿರೀಕ್ಷೆ ಇದೆ. ಈ ಭೇಟಿಯು ಫ್ರಾನ್ಸ್ ಯಾವ ಸುಧಾರಿತ ತಂತ್ರಜ್ಞಾನಗಳನ್ನು ಮತ್ತು ಶಸ್ತ್ರಾಸ್ತ್ರಗಳನ್ನು ನೀಡಬಹುದು ಎಂಬುದರ ಬಗ್ಗೆ ಮಾತ್ರವಲ್ಲ, ಫ್ರಾನ್ಸ್ ಮತ್ತು ಯುರೋಪ್ ಭಾರತ ಏನು ಮಾಡಬಹುದು ಎಂದು ಹೆಚ್ಚಾಗಿ ಚರ್ಚಿಸಿದ ವಿಷಯವನ್ನು ಎತ್ತಿ ತೋರಿಸುತ್ತದೆ. ಸೊ ಹಾಗಾದರೆ ಈ ಭೇಟಿಯ ಸಂದರ್ಭದಲ್ಲಿ ರಕ್ಷಣೆಗಾಗಿರ್ಬೋದು, ಬಾಹ್ಯಾಕಾಶಕ್ಕಾಗಿರ್ಬೋದು ಮತ್ತು ದ್ವಿಪಕ್ಷೀಯ ಕಾರ್ಯತಂತ್ರದ ಪಾಲುದಾರಿಕೆಯ ಬಗ್ಗೆ ಚರ್ಚೆಯನ್ನು ಮಾಡಲಿದ್ದಾರೆ. ಅಷ್ಟೇ ಅಲ್ಲದೆ ಸುಧಾರಿತ ತಂತ್ರಜ್ಞಾನಗಳು, ಶಸ್ತ್ರಾಸ್ತ್ರಗಳನ್ನು ಹೇಗೆ ಎಕ್ಸ್ಚೇಂಜ್ ಮಾಡ್ಕೋಬೋದು ಇಂಡಿಯಾ ಮತ್ತು ಫ್ರಾನ್ಸ್ ನಡುವೆ. ಅಷ್ಟೇ ಅಲ್ಲದೆ ಫ್ರಾನ್ಸ್ ಮತ್ತು ಯುರೋಪಿಗೆ ಭಾರತ ಏನು ಮಾಡಬಹುದು, ಸೊ ವಾಟ್ ಈಸ್ ದ ಕಾಂಟ್ರಿಬ್ಯೂಷನ್ಸ್ ಫ್ರಮ್ ಇಂಡಿಯಾ ಟು ದ ಫ್ರಾನ್ಸ್ ಅಂಡ್ ಯುರೋಪ್, ಆ ವಿಷಯದ ಬಗ್ಗೆ ಚರ್ಚೆಯನ್ನು ಮಾಡಲಿದ್ದಾರೆ. ಸೊ ಮುಂದೆ ಐರೋಪ್ಯ ಭದ್ರತೆಗೆ ಭಾರತದ ಕೊಡುಗೆ ಏನು, ಅದರ ಮಹತ್ವವೇನು ಅಂತ ನೋಡೋದಾದ್ರೆ ಐತಿಹಾಸಿಕ ಕೊಡುಗೆ ಮೊದಲನೇ ಹೆಡ್ಡಿಂಗ್. ಇದರಲ್ಲಿ ಎರಡು ಮಹಾಯುದ್ಧಗಳ ಸಂದರ್ಭದಲ್ಲಿ ಭಾರತವು ಯುರೋಪಿನಲ್ಲಿ ಶಾಂತಿ ಕಾಪಾಡಿಕೊಳ್ಳಲು ಸಹಾಯ ಮಾಡಿದೆ. ಅಲ್ಲಿ ಲಕ್ಷಾಂತರ ಭಾರತೀಯ ಸೈನಿಕರು ಮಿತ್ರ ರಾಷ್ಟ್ರಗಳ ಉದ್ದೇಶಕ್ಕಾಗಿ ಹೋರಾಡಿ ಹುತಾತ್ಮರಾಗಿದ್ದಾರೆ. ಇದು ಒಂದು ಐತಿಹಾಸಿಕ ಕೊಡುಗೆ ಆಗಿದೆ. ಯಾವುದಕ್ಕೆ? ಯುರೋಪಿಯನ್ ಸೆಕ್ಯೂರಿಟಿಗೆ ಭಾರತ ನೀಡಿರುವಂತಹ ಕೊಡುಗೆ. ನೆಕ್ಸ್ಟ್ ಆರ್ಥಿಕ ಆಸಕ್ತಿ ವಿಷಯದಲ್ಲಿ ನೋಡೋದಾದ್ರೆ ಪ್ರಮುಖ ವ್ಯಾಪಾರ ಮತ್ತು ಹೂಡಿಕೆ ಪಾಲುದಾರ, ತಂತ್ರಜ್ಞಾನ, ನಾವೀನ್ಯತೆಯ ಮೂಲ ಮತ್ತು ಸಹ ಪ್ರಜಾಪ್ರಭುತ್ವವಾಗಿರುವ ಯುರೋಪಿಯನ್ ಸ್ಥಿರತೆ ಮತ್ತು ಸಮೃದ್ಧಿಯಲ್ಲಿ ಭಾರತವು ಸಹ ಪಾಲನ್ನು ಹೊಂದಿದೆ. ಮತ್ತೆ ಭದ್ರತಾ ಕಾಳಜಿಯನ್ನು ನೋಡೋದಾದ್ರೆ ಯುಕ್ರೇನ್ನಲ್ಲಿ ನಡೆಯುತ್ತಿರುವ ಯುದ್ಧದ ಪರಿಹಾರದಲ್ಲಿ ಭಾರತ ಆಸಕ್ತಿ ಹೊಂದಿದೆ. ಇದು ಏಷ್ಯಾದ ಭದ್ರತೆ ಮತ್ತು ಜಾಗತಿಕ ಕ್ರಮದ ಮೇಲೆ ಪರಿಣಾಮವನ್ನ ಬೀರಲಿದೆ. ರಾಜತಾಂತ್ರಿಕ ಪಾತ್ರ ಏನಿದೆ ಭಾರತದ್ದು ಯುರೋಪಿಯನ್ ದೇಶಗಳ ಮೇಲೆ ಅಂತ ನೋಡೋದಾದ್ರೆ ವಿವಿಧ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳಲ್ಲಿ ರಷ್ಯಾ ಮತ್ತು ಪಾಶ್ಚಿಮಾತ್ಯ ದೇಶಗಳ ನಡುವೆ ಮತ್ತು ಚೀನಾ ಮತ್ತು ಯುರೋಪಿಯನ್ ನಡುವಿನ ಅಂತರವನ್ನ ಕಡಿಮೆ ಮಾಡುವಲ್ಲಿ ರಚನಾತ್ಮಕ ಪಾತ್ರವನ್ನ ಭಾರತ ವಹಿಸಲು ಹಲವಾರು ಅವಕಾಶಗಳಿದೆ. ಮುಂದೆ ವ್ಯೂಹಾತ್ಮಕ ಪಾಲುದಾರಿಕೆಯನ್ನು ನೋಡೋದಾದ್ರೆ ಭಾರತವು ತನ್ನ ರಕ್ಷಣಾ ಕೈಗಾರಿಕಾ ನೆಲೆಯನ್ನ ಆಧುನೀಕರಣಗೊಳಿಸಲು ಮತ್ತು ಕಡಲ ಕಣ್ಗಾವಲು ಸಾಮರ್ಥ್ಯವನ್ನ ಹೆಚ್ಚಿಸಲು ನವೀಕರಿಸಬಹುದಾದಂತಹ ಇಂಧನ ಮತ್ತು ಹವಾಮಾನ ಕ್ರಮಗಳನ್ನು ಉತ್ತೇಜಿಸಲು ಫ್ರಾನ್ಸ್ ಮತ್ತು ಇತರ ಯುರೋಪಿಯನ್ ರಾಷ್ಟ್ರದೊಂದಿಗೆ ಸಹಕರಿಸುವ ಸಾಮರ್ಥ್ಯವನ್ನ ಸಹ ಹೊಂದಿದೆ. ಭಾರತಕ್ಕೆ ಯುರೋಪ್ನ ಮಹತ್ವ ಏನು ಅಂತ ನೋಡೋದಾದ್ರೆ ಮೊದಲನೇ ಹೆಡ್ಡಿಂಗ್ ಉದ್ಯೋಗ ಅಂದ್ರೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ಗಳು ಏನಿದೆ ಅಂತ ನೋಡೋದಾದ್ರೆ ಯುರೋಪಿಯನ್ ಯೂನಿಯನ್ ಶಾಂತಿಯನ್ನು ಉತ್ತೇಜಿಸಲು, ಉದ್ಯೋಗಗಳನ್ನು ಸೃಷ್ಟಿಸಲು, ಆರ್ಥಿಕ ಬೆಳವಣಿಗೆಯನ್ನು ಹೆಚ್ಚಿಸಲು ಮತ್ತು ದೇಶಾದ್ಯಂತ ಸುಸ್ಥಿರ ಅಭಿವೃದ್ಧಿಯನ್ನು ಹೆಚ್ಚಿಸಲು ಭಾರತದೊಂದಿಗೆ ಒಂದು ನಿಕಟವಾದ ಸಂಬಂಧವನ್ನು ಹೊಂದಿದೆ. ಮುಂದೆ ಆರ್ಥಿಕ ನೆರವು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅನ್ನು ನೋಡೋದಾದ್ರೆ ಭಾರತವು ಕಡಿಮೆ ಮತ್ತು ಮಧ್ಯಮ ಆದಾಯದ ದೇಶದೊಂದಿಗೆ ಪದವಿಯನ್ನು ಪಡೆಯುತ್ತಿದೆ, ಅಂದ್ರೆ ಇದು ಇಂಪ್ರೂವ್ ಆಗ್ತಿದೆ ಅಂತ ಅರ್ಥ. ಯು ಅಂದ್ರೆ ಯುರೋಪಿಯನ್ ಯೂನಿಯನ್ ಮತ್ತು ಭಾರತ ಸರ್ಕಾರವು ಸಾಂಪ್ರದಾಯಿಕ ಹಣಕಾಸು ನೆರವಿನ ಪ್ರಕಾರದಿಂದ ಸಾಮಾನ್ಯ ಆದ್ಯತೆಗಳ ಮೇಲೆ ಕೇಂದ್ರೀಕರಿಸುವ ಪಾಲುದಾರಿಕೆಯನ್ನ ಸಹ ಹೊಂದಿದ್ದಾವೆ. ಮತ್ತೆ ಅದು ದಿನೇ ದಿನೇ ವಿಕಸನಗೊಳ್ಳುತ್ತಾ ಹೋಗ್ತಾ ಇದೆ. ವ್ಯಾಪಾರದ ವಿಷಯವನ್ನ ನೋಡೋದಾದ್ರೆ ಯುರೋಪಿಯನ್ ಯೂನಿಯನ್ ಭಾರತದ ಎರಡನೇ ಅತಿ ದೊಡ್ಡ ವ್ಯಾಪಾರ ಪಾಲುದಾರನಾಗಿದೆ ಯುಎಸ್ಎಯ ನಂತರ, ಮತ್ತು ಭಾರತದ ಎರಡನೇ ಅತಿ ದೊಡ್ಡ ರಫ್ತು ಮಾರುಕಟ್ಟೆಯಾಗಿದೆ. ಭಾರತವು ಐರೋಪ್ಯ ಒಕ್ಕೂಟದ 10ನೇ ಅತಿ ದೊಡ್ಡ ವ್ಯಾಪಾರ ಪಾಲುದಾರನಾಗಿದ್ದು ಇಯು ಒಟ್ಟು ಸರಕುಗಳ ವ್ಯಾಪಾರದಲ್ಲಿ 2ರಷ್ಟನ್ನ ಹೊಂದಿದೆ. ಇಯು ಮತ್ತು ಭಾರತದ ನಡುವಿನ ಸೇವೆಗಳ ವ್ಯಾಪಾರವನ್ನ ನೋಡೋದಾದ್ರೆ 2021ರಲ್ಲಿ ಇದು ಸುಮಾರು 40 ಬಿಲಿಯನ್ ಯುರೋಗಳನ್ನ ತಲುಪಿತ್ತು. ಯಾವ ಕ್ಷೇತ್ರದಲ್ಲಿ? ಸೇವೆಗಳ ವ್ಯಾಪಾರದಲ್ಲಿ. ಮುಂದೆ ರಫ್ತು, ಯಾವೆಲ್ಲ ವಸ್ತುಗಳನ್ನ ರಫ್ತು ಮಾಡ್ತೀವಿ ಅಥವಾ ಎಷ್ಟು ಪ್ರಮಾಣದಲ್ಲಿ ರಫ್ತು ಮಾಡ್ತೀವಿ ಅಂತ ನೋಡೋದಾದ್ರೆ ಇಯು ಸದಸ್ಯ ರಾಷ್ಟ್ರಗಳಿಗೆ ಭಾರತ ಸರಕು ರಫ್ತನ್ನ 2021-22ರಲ್ಲಿ ಸುಮಾರು $65 ಬಿಲಿಯನ್ ಆಗಿದ್ದರೆ ಆಮದು ಮಾಡಿಕೊಳ್ಳೋದು $51.4 ಬಿಲಿಯನ್ ಆಗಿದೆ. 2022-23ರ ಡೇಟಾವನ್ನ ನೋಡೋದಾದ್ರೆ ಈ ರಫ್ತು $67 ಬಿಲಿಯನ್ ಆಗಿದ್ದರೆ ಆಮದು 2021-22ರಲ್ಲಿ
54.4 billion ಡಾಲರ್ ಆಗಿತ್ತು. ಅಂದ್ರೆ ಈ ವರ್ಷದ ಡೇಟಾಗೆ ಕಂಪೇರ್ ಮಾಡಿದ್ರೆ ಪ್ರಸ್ತುತ ವರ್ಷದಲ್ಲಿ ಆಮದು ಮತ್ತೆ ರಫ್ತು ಎರಡೂ ಇನ್ಕ್ರೀಸ್ ಆಗಿದೆ. ಮುಂದೆ ಇತರ ದ್ವಿಪಕ್ಷೀಯ ಕಾರ್ಯವಿಧಾನಗಳನ್ನ ನೋಡೋದಾದ್ರೆ 2017ರಲ್ಲ ಇಯು ಭಾರತ ಶೃಂಗಸಭೆಯಲ್ಲಿ ನಾಯಕರು ಸುಸ್ಥಿರ ಅಭಿವೃದ್ಧಿಗಾಗಿ 2030 ಅಂದ್ರೆ ಇದನ್ನ ಗುರಿ ಸಾಧಿಸಕ್ಕೆ ಟಾರ್ಗೆಟ್ ಇಯರ್ ಬಂದ್ಬಿಟ್ಟು 2030 ಇದರ ಕಾರ್ಯಸೂಚಿಯ ಅನುಷ್ಠಾನದಲ್ಲಿ ಸಹಕಾರವನ್ನ ಬಲಪಡಿಸುವ ಉದ್ದೇಶವನ್ನ ಸಹ ಮಂಡಿಸಿದ್ರು. ಮತ್ತೆ ಇಯು ಭಾರತದ ಅಭಿವೃದ್ಧಿ ಸಂವಾದದ ಮುಂದುವರಿಕೆಯನ್ನ ಸಹ ಅನ್ವೇಷಿಸಲು ಇವರು ಒಪ್ಪಿಕೊಂಡಿದ್ರು. ಅಷ್ಟೇ ಅಲ್ಲದೆ ಯುರೋಪಿಯನ್ ಭದ್ರತೆಯೊಂದಿಗೆ ಭಾರತ ತೊಡಗಿಸಿಕೊಳ್ಳುವಿಕೆಯ ಸವಾಲುಗಳು ಏನು ಅಂತ ನೋಡೋದಾದ್ರೆ, ಮೊದಲನೆಯದಾಗಿ ಭಾರತವು ತನ್ನ ರಕ್ಷಣಾ ಅಗತ್ಯಗಳಿಗೆ ರಷ್ಯಾದ ಮೇಲೆ ಐತಿಹಾಸಿಕವಾಗಿ ಅವಲಂಬನೆಯಾಗಿದೆ. ಹಾಗಾಗಿ ಈಗ ನಡೆಯುತ್ತಿರುವ ಕ್ರಿಮಿಯಾ ಮತ್ತು ಯುಕ್ರೇನ್ನಲ್ಲಿನ ರಷ್ಯಾ ಕ್ರಮಗಳನ್ನು ಟೀಕಿಸಲು ಭಾರತ ಹಿಂಜರಿಯುತ್ತಿದೆ. ಯಾಕಂತಂದ್ರೆ ಇದರ ರಕ್ಷಣಾ ಅಗತ್ಯಗಳಿಗೆ ಯಾವುದರ ಮೇಲೆ ಇದು ಅವಲಂಬನೆಯಾಗಿದೆ, ರಷ್ಯಾದ ಮೇಲೆ ಅವಲಂಬನೆಯಾಗಿದೆ, ಯಾವುದು ಭಾರತ. ಸೊ ಇದು ಒಂದು ಸವಾಲಾಗಿದೆ. ಯಾಕಂತಂದ್ರೆ ಭಾರತ ಯುರೋಪಿಯನ್ನಲ್ಲಿ ಸಂಪೂರ್ಣವಾಗಿ ಒಂದು ಸೆಕ್ಯೂರಿಟಿ ಎಂಗೇಜ್ಮೆಂಟ್ನ ಮಾಡೋಕ್ಕಾಗ್ತಿಲ್ಲ. ಅದಕ್ಕೆ ಮೊದಲನೇ ಚಾಲೆಂಜ್ ಬಂದ್ಬಿಟ್ಟು ಹಿಸ್ಟಾರಿಕಲ್ ಡಿಪೆಂಡೆನ್ಸಿ ಆನ್ ರಷ್ಯಾ. ಎರಡನೆಯದು ಇನ್ಸ್ಟಿಟ್ಯೂಷನಲ್ ಗ್ಯಾಪ್, ಅಂದ್ರೆ ಸಾಂಸ್ಥಿಕ ಅಂತರ ಏನು ಅಂತ ನೋಡೋದಾದ್ರೆ, ಉತ್ತರ ಅಟ್ಲಾಂಟಿಕ ಒಪ್ಪಂದದ ಸಂಸ್ಥೆ, ಶಾಶ್ವತ ರಚನಾತ್ಮಕ ಸಹಕಾರ ಮತ್ತು ಕ್ಲಬ್ ಡಿ ಬರ್ನ್ ನಂತಹ ಯುರೋಪಿಯನ್ ಭದ್ರತಾ ಸಂಸ್ಥೆಗಳೊಂದಿಗೆ ಭಾರತ ಸಂಪರ್ಕವನ್ನ ಹೊಂದಿಲ್ಲ. ಈ ಸಂಪರ್ಕದ ಕೊರತೆ ಈ ಸಾಂಸ್ಥಿಕ ಅಂತರಕ್ಕೆ ಮೂಲ ಕಾರಣವಾಗಿದೆ. ಮುಂದೆ ಯುರೋಪಿಯನ್ನೊಂದಿಗೆ ಭಾರತದ ಬಾಂಧವ್ಯಕ್ಕೆ ಯಾವೆಲ್ಲ ಅವಕಾಶಗಳಿದೆ ಅಂತ ನೋಡೋದಾದ್ರೆ, ವ್ಯೂಹಾತ್ಮಕ ಒಮ್ಮುಖತೆ, ಅಂದ್ರೆ ಭಯೋತ್ಪಾದಕೆ ನಿಗ್ರಹ ಮಾಡೋದಕ್ಕಾಗ್ಲಿ ಅಥವಾ ಕಡಲ ಭದ್ರತೆಯನ್ನ ಕಾಯ್ದುಕೊಳ್ಳುವುದಕ್ಕಾಗಿ ಬಾಹ್ಯಾಕಾಶದ ಸಹಕಾರ, ರಕ್ಷಣಾ ತಂತ್ರಜ್ಞಾನ, ಬಹುಪಕ್ಷೀಯಂತಹ ವಿವಿಧ ವಿಷಯಗಳ ಬಗ್ಗೆ ಫ್ರಾನ್ಸ್ನೊಂದಿಗೆ ಭಾರತ ಹೆಚ್ಚುತ್ತಿರುವ ಕಾರ್ಯತಂತ್ರದ ಒಮ್ಮತವನ್ನ ಹೊಂದಿದೆ. ಅಷ್ಟೇ ಅಲ್ಲದೆ ಸಾಂಸ್ಕೃತಿಕ ಸಹಯೋಗವನ್ನ ನೋಡೋದಾದ್ರೆ 2023-24 ಇಂಡೋ ಫ್ರೆಂಚ್ ಸಾಂಸ್ಕೃತಿಕ ವರ್ಷದಲ್ಲಿ ಭಾರತ ಭಾಗವಹಿಸುವಿಕೆ, ಇದು ಎರಡೂ ದೇಶಗಳ ಸಾಂಸ್ಕೃತಿಕ ವೈವಿಧ್ಯತೆ ಮತ್ತು ಸೃಜನಶೀಲತೆಯನ್ನ ಪ್ರದರ್ಶಿಸುತ್ತದೆ ಮತ್ತು ಜನರ ನಡುವೆ ಸಂಬಂಧವನ್ನ ಬೆಳೆಸಲು ಅವಕಾಶವನ್ನ ಹುಟ್ಟಿಯಾಗ್ತದೆ. ಮುಂದೆ ಪ್ರಾದೇಶಿಕ ದೃಷ್ಟಿಕೋನವನ್ನ ನೋಡೋದಾದ್ರೆ, ಮುಕ್ತ ಅಂತರ್ಗತ ಮತ್ತು ನಿಯಮ ಆಧಾರಿತ ಇಂಡೋ ಸ್ಪೆಸಿಫಿಕ್ ಪ್ರದೇಶದ ಇಯು ದೃಷ್ಟಿಕೋನದೊಂದಿಗೆ ಭಾರತದ ಹೊಂದಾಣಿಕೆಯು 2001 ಬಿಡುಗಡೆಯಾದ ಕಾರ್ಯತಂತ್ರದ ದಾಖಲೆಯಲ್ಲಿ ವ್ಯಕ್ತಪಡಿಸಲಾಗಿದೆ. ಮುಂದೆ ಪ್ರಮುಖ ಯೋಜನೆಗಳು ಏನಿದೆ ಇಂಡೋ ಮತ್ತು ಫ್ರಾನ್ಸ್ ನಡುವೆ ಅಂತ ನೋಡೋದಾದ್ರೆ, ಸ್ಕಾರ್ಪಿಯನ್ ಜಲಾಂತರ್ಗಾಮಿ ನೌಕೆಗಳು, ರಾಫೆಲ್ ಜೆಟ್ಗಳು ಮತ್ತು ಇಸ್ರೋನ CNES ಸ್ಯಾಟಲೈಟ್ ಅಥವಾ ಉಪಗ್ರಹ ನಕ್ಷತ್ರ ಪುಂಜದಂತಹ ಫ್ರಾನ್ಸ್ನೊಂದಿಗಿನ ಕೆಲವು ಪ್ರಮುಖ ಯೋಜನೆಗಳಲ್ಲಿ ಭಾರತ ಪಾಲುಗೊಳ್ಳುವಿಕೆಯನ್ನ ನಾವು ನೋಡಬಹುದು. ಮುಂದೆ ಹಸಿರು ಸಹಕಾರ, ಇತ್ತೀಚಿನ ದಿನಗಳಲ್ಲಿ ಹಸಿರು ಗ್ರೀನ್ ಎನರ್ಜಿ ಮೇಲೆ ನಾವು ಎಷ್ಟು ಫೋಕಸ್ ಮಾಡ್ತಿದ್ವಿ, ಇಂತಹ ಫೀಲ್ಡ್ಗಳಲ್ಲಿ ಇಂಡಿಯಾ ಮತ್ತೆ ಫ್ರಾನ್ಸ್ ನಡುವೆ ಎಂತಹ ಒಪ್ಪಂದ ಇದೆ ಅಥವಾ ಇಂಡಿಯಾ ಮತ್ತೆ ಯುರೋಪಿಯನ್ ಕಂಟ್ರಿಗಳ ನಡುವೆ ಯಾವೆಲ್ಲ ಸಂಬಂಧ ಇದೆ ಅಂತ ನೋಡೋದಾದ್ರೆ, 2050 ವೇಳೆಗೆ ಐರೋಪಿಯನ್ ಒಕ್ಕೂಟವು ಇಂಗಾಲ ತಟಸ್ಥಗೊಳಿಸುವ ಗುರಿಯನ್ನ ಹೊಂದಿರುವ ಯುರೋಪಿಯನ್ ಹಸಿರು ಒಪ್ಪಂದಕ್ಕೆ ಭಾರತ ಬೆಂಬಲವನ್ನ ಸೂಚಿಸಿದೆ ಮತ್ತು ಅಂತಾರಾಷ್ಟ್ರೀಯ ಸೌರ ಮೈತ್ರಿ ಮತ್ತು ಒನ್ ಪ್ಲಾನೆಟ್ ಶೃಂಗಸಭೆಯಲ್ಲಿ ಫ್ರಾನ್ಸ್ನೊಂದಿಗೆ ಸಹ ಭಾರತ ಸಹಯೋಗವನ್ನ ಹೊಂದಿದೆ. ಮುಂದೆ ಭಾರತ ಮತ್ತು ಫ್ರಾನ್ಸ್ ಕೈಗೊಂಡ ಇತ್ತೀಚಿನ ಉಪಕ್ರಮಗಳನ್ನ ನೋಡೋದಾದ್ರೆ, ಲಾಜಿಸ್ಟಿಕ್ಸ್ ಒಪ್ಪಂದ 2018 ತಮ್ಮ ಸಶಸ್ತ್ರ ಪಡೆಗಳ ನಡುವೆ ಪರಸ್ಪರ ಲಾಜಿಸ್ಟಿಕ್ ಬೆಂಬಲ ಒಪ್ಪಂದಕ್ಕೆ ಸಹಿ ಹಾಕಿದೆ. ಸೊ ಏನು ಈ ಲಾಜಿಸ್ಟಿಕ್ ಒಪ್ಪಂದದ ಮುಖ್ಯ ಉದ್ದೇಶ ಅಂತಂದ್ರೆ, ಇದು ಮಿಲಿಟರಿ ನೆಲೆಗಳನ್ನ ಪರಸ್ಪರ ಇಂಧನ ತುಂಬಿಸಿಕೊಳ್ಳಲಕ್ಕಾಗಿರ್ಬೋದು ಅಥವಾ ಮರು ಪೂರಣಕ್ಕಾಗಿ ಇರುವಂತಹ ಒಂದು ಒಪ್ಪಂದ ಆಗಿದೆ. ಮುಂದೆ ಜಂಟಿ ವ್ಯಾಯಾಮಗಳನ್ನ ನೋಡೋದಾದ್ರೆ, ತಮ್ಮ ನೌಕಾಪಡೆಗಳು ವರುಣ ವ್ಯಾಯಾಮ ಹೊಂದಿದೆ, ಸೈನ್ಯಗಳಿಗೆ ಶಕ್ತಿ ವ್ಯಾಯಾಮ, ವಾಯುಪಡೆಗಳಿಗೆ ಗರುಡ ವ್ಯಾಯಾಮ ಮತ್ತು ವಿಶೇಷ ಪಡೆಗಳು ಶಕ್ತಿ ನಡುವೆ ನಿಯಮಿತವಾಗಿ ಜಂಟಿ ಅಭ್ಯಾಸಗಳನ್ನ ಸಹ ನಡೆಸ್ತವೆ. ಕಡಲ ಸಂವಾದದ ವಿಷಯವನ್ನ ನೋಡೋದಾದ್ರೆ, 2019 ಜನವರಿಯಲ್ಲಿ ದ್ವಿಪಕ್ಷೀಯ ಕಡಲ ಭದ್ರತಾ ಸಂವಾದವನ್ನ ಆರಂಭಿಸಲಾಯಿತು. ಇದು ನೌಕಾಯಾನದ ಸ್ವಾತಂತ್ರ್ಯ, ಕಡಲ ಡೊಮೈನ್ ಜಾಗೃತಿ ಮತ್ತೆ ಕಡಲ್ಗಳತನ ವಿರೋಧಿ ಕಾರ್ಯಾಚರಣೆಗಳು ಮತ್ತು ಸಾಮರ್ಥ್ಯ ವರ್ಧನೆಯಂತ ಸಮಸ್ಯೆಗಳನ್ನ ಒಳಗೊಂಡಿದೆ. ಮುಂದೆ ಸೈಬರ್ ಸೆಕ್ಯೂರಿಟಿ ವರ್ಕಿಂಗ್ ಗ್ರೂಪ್ ಸಹ ನಾವು ಯುರೋಪಿಯನ್ ದೇಶಗಳಲ್ಲಿ ಮತ್ತೆ ಫ್ರಾನ್ಸ್ ನಡುವೆ ಸಂಬಂಧವನ್ನ ಹೊಂದಿದ್ದೇವೆ.
2019 ಸೈಬರ್ ಭದ್ರತೆ ಕುರಿತು ಜಂಟಿ ಕಾರ್ಯ ಗುಂಪಿನ ಸ್ಥಾಪನೆಯಾಗಿತ್ತು. ಇದು ಸೈಬರ್ ಸ್ಥಿತಿಸ್ಥಾಪಕತ್ವ, ಡಿಜಿಟಲ್ ಆಡಳಿತ, ಡೇಟಾ ರಕ್ಷಣೆ ಮತ್ತು ಸೈಬರ್ ಅಪರಾಧ ತಡೆಗಟ್ಟುವಿಕೆಯಲ್ಲಿ ಸಹಕಾರವನ್ನು ಹೆಚ್ಚಿಸುವ ಗುರಿಯನ್ನು ಸಹ ಹೊಂದಿದೆ. ಮತ್ತೆ ರಕ್ಷಣಾ ಸಂವಾದವನ್ನು ನೋಡೋದಾದ್ರೆ ಅಕ್ಟೋಬರ್ 2019 ಸಚಿವರ ಮಟ್ಟದ ವಾರ್ಷಿಕ ರಕ್ಷಣಾ ಸಂವಾದದ ರಚನೆಯಾಗಿತ್ತು. ಇದು ಅವರ ರಕ್ಷಣಾ ಸಹಕಾರಕ್ಕೆ ಕಾರ್ಯತಂತ್ರದ ಮಾರ್ಗದರ್ಶನವನ್ನು ಒದಗಿಸುತ್ತದೆ. ಸೊ ಮುಂದುವರಿಯುವ ದಾರಿಯನ್ನು ನೋಡೋದಾದ್ರೆ ಜರ್ಮನಿಯೊಂದಿಗೆ ಸಹಕಾರದ ಸಂಭಾವ್ಯ ಕ್ಷೇತ್ರಗಳು. ಸೊ ಇದು ನೀವು ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಅನ್ನೋ ಟಾಪಿಕ್ಗಳಲ್ಲಿ ನೋಟ್ಸನ್ನು ಮಾಡ್ಕೊಳ್ಳಿ. ಇಂಡಿಯಾ ಅಂತ ಫ್ರಾನ್ಸ್ ಅನ್ನೋಂಥ ಹೆಡ್ಡಿಂಗ್ ಹಾಕ್ಬಿಟ್ಟು ಇವೆಲ್ಲ ಪಾಯಿಂಟ್ಸ್ಗಳನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಯಾಕಂದರೆ ನೀವೇ ಹುಡುಕಿ ನೋಟ್ಸ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಹಾಗಾಗಿ ಇಲ್ಲಿ ಸಂಕ್ಷಿಪ್ತವಾಗಿ ವಿವರಣೆಯನ್ನು ನೋಡಿದ್ದೇನೆ. ಹೆಡ್ಡಿಂಗ್ ಕೊಟ್ಬಿಟ್ಟು ಎಕ್ಸಸೈಸ್, ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಏನಿದೆಯಾ, ಮೆರಿಟೈಮ್ ಡೈಲಾಗ್ಸ್ ಕೆಳಗಡೆ ಲಾಜಿಸ್ಟಿಕಲ್ ಅಗ್ರಿಮೆಂಟ್ ಏನಾಗಿದೆಯಾ ರಕ್ಷಣಾ ವಿಷಯಕ್ಕೆ ಸಂಬಂಧಿಸಿದಂತೆ ಅಂತ, ಮುಂದೆ ವೇ ಫಾರ್ವರ್ಡ್ ಭಾರತಕ್ಕಿರುವ ಮುಂದಿನ ದಾರಿ ಏನು ಅಂದ್ರೆ ಯುರೋಪಿಯನ್ ದೇಶಗಳ ನಡುವೆ ಸಂಬಂಧವನ್ನ ಇನ್ನೂ ಹೆಚ್ಚು ಪಡಿಸಿಕೊಳ್ಳುವುದಕ್ಕಾಗಿ ಭಾರತಕ್ಕೆ ಮುಂದೆ ಇರುವ ದಾರಿ ಏನು ಅಂತ ನೋಡೋದಾದ್ರೆ ವೇ ಫಾರ್ವರ್ಡ್ ಅಲ್ಲಿ ನಿಮ್ಮ ಆನ್ಸರ್ ಅಲ್ಲಿ ಬರಿಬೇಕಾದ್ರೆ ಮೊದಲನೇದಾಗಿ ಜರ್ಮನಿಯೊಂದಿಗೆ ಸಹಕಾರದ ಸಂಭಾವ್ಯ ಕ್ಷೇತ್ರಗಳು ಯಾವೆಲ್ಲ ಇದೆ ಅಂತ ನೋಡೋದಾದ್ರೆ ಹವಾಮಾನ ಬದಲಾವಣೆ, ಆಹಾರ ಭದ್ರತೆ, ಇಂಧನ, ಅಂತಾರಾಷ್ಟ್ರೀಯ ಶಾಂತಿ ಮತ್ತೆ ಭದ್ರತೆಯಂತಹ ಜಾಗತಿಕ ಸವಾಲುಗಳನ್ನು ಪರಿಹರಿಸುವಲ್ಲಿ ಭಾರತವನ್ನ ನಿರ್ಣಾಯಕ ಪಾಲುದಾರ ಎಂದು ಜರ್ಮನ್ ಗುರುತಿಸಿದೆ. ಅಷ್ಟೇ ಅಲ್ಲದೆ ಭಾರತ ಮತ್ತು ಜರ್ಮನ್ ರಷ್ಯಾದೊಂದಿಗಿನ ತಮ್ಮ ಸಂಪರ್ಕದಿಂದ ದೂರ ಸರಿಯುವ ಅಗತ್ಯವನ್ನ ಗಮನದಲ್ಲಿಟ್ಟುಕೊಂಡು ಎರಡೂ ರಾಷ್ಟ್ರಗಳ ನಾಯಕರು ಪರಿಹಾರವನ್ನ ಕಂಡುಹಿಡಿಯಲು ಮತ್ತು ಸಂಕೀರ್ಣ ಪರಿಸ್ಥಿತಿಯನ್ನು ನ್ಯಾವಿಗೇಟ್ ಮಾಡಲು ಒಟ್ಟಾಗಿಯಾಗಿ ಕೆಲಸ ಮಾಡಬಹುದಾಗಿದೆ. ವಿಶೇಷವಾಗಿ ಜರ್ಮನಿ ರಷ್ಯಾ ಮತ್ತು ಚೀನಾದ ಮಾರುಕಟ್ಟೆಗಳಿಗೆ ಒಡ್ಡಿಕೊಳ್ಳುವುದನ್ನ ಕಡಿಮೆ ಮಾಡಲು ಪ್ರಯತ್ನಿಸುತ್ತಿದೆ. ಹಾಗಾಗಿ ಭಾರತವು ಜರ್ಮನ್ ಹೂಡಿಕೆಗೆ ಆಕರ್ಷಕ ತಾಣವಾಗಲು ಆದ್ಯತೆಯನ್ನ ನೀಡಬೇಕು. ಮುಂದೆ ಫ್ರಾನ್ಸ್ನೊಂದಿಗೆ ಸಹಕಾರವನ್ನ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅಂತ ನೋಡಿದ್ರೆ ಹೆಚ್ಚಿದ ಖಾಸಗಿ ಮತ್ತು ವಿದೇಶಿ ಹೂಡಿಕೆಯೊಂದಿಗೆ ದೇಶೀಯ ಶಸ್ತ್ರಾಸ್ತ್ರ ಉತ್ಪಾದನೆಯನ್ನ ವಿಸ್ತರಿಸುವ ಭಾರತದ ಮಹತ್ವಾಕಾಂಕ್ಷೆಯ ಯೋಜನೆಗಳಲ್ಲಿ ಫ್ರಾನ್ಸ್ ಒಂದು ನಿರ್ಣಾಯಕ ಪಾತ್ರವನ್ನ ವಹಿಸುತ್ತದೆ. ಇಂಡೋ ಪೆಸಿಫಿಕ್ನಲ್ಲಿ ಫ್ರಾನ್ಸ್ ಆದರ್ಶ ಪಾಲುದಾರನಾಗಿದೆ. ವಿಶೇಷವಾಗಿ ಎರಡೂ ದೇಶಗಳು ಸ್ಥಾಪಿಸಿದ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಸಹಕಾರಕ್ಕಾಗಿ ಜಂಟಿ ಕಾರ್ಯತಂತ್ರದ ದೃಷ್ಟಿಕೋನದ ಬೆಳಕಿನಲ್ಲಿ ಮುಂದೆ ಚರ್ಚೆಗಳು ಸಂಪರ್ಕ, ಹವಾಮಾನ ಬದಲಾವಣೆ, ಸೈಬರ್ ಭದ್ರತೆ ಮತ್ತು ವಿಜ್ಞಾನ ತಂತ್ರಜ್ಞಾನ ಸೇರಿದಂತೆ ಸಹಯೋಗದ ಉದಯೋನ್ಮುಖ ಕ್ಷೇತ್ರಗಳನ್ನ ಒಳಗೊಳ್ಳಬೇಕಾಗಿದೆ. ಯಾವುದರ ಬಗ್ಗೆ? ಇಂಡಿಯಾ ಮತ್ತೆ ಫ್ರಾನ್ಸ್ ಬಗ್ಗೆ ಈ ವಿಷಯಗಳ ಮಧ್ಯೆ ಚರ್ಚೆಯನ್ನ ಮಾಡಬೇಕಾಗಿದೆ. ಮುಂದೆ ನಾರ್ಡಿಕ್ ದೇಶಗಳನ್ನ ತೊಡಗಿಸಿಕೊಳ್ಳುವುದು. ಭಾರತ ಈ ನಾರ್ಡಿಕ್ ದೇಶಗಳನ್ನ ಸಹ ಎಂಗೇಜ್ ಮಾಡಬೇಕಾಗಿದೆ. ಯಾಕಂದ್ರೆ ಅವುಗಳ ಸಾಧಾರಣ ಜನಸಂಖ್ಯೆಯ ಗಾತ್ರದ ಹೊರತಾಗಿಯೂ ನಾರ್ಡಿಕ್ ಅಂದ್ರೆ ನಾರ್ಡಿಕ್ 5 ಅದರಲ್ಲಿ ಡೆನ್ಮಾರ್ಕ್, ಫಿನ್ಲ್ಯಾಂಡ್, ಐಸ್ಲ್ಯಾಂಡ್, ನಾರ್ವೆ ಮತ್ತು ಸ್ವೀಡನ್. ಸೊ ಒಟ್ಟು GDP 1.8 trillion ಅನ್ನು ಹೊಂದಿದೆ. ಇದು ರಷ್ಯಾವನ್ನ ಸಹ ಮೀರಿಸ್ತದೆ. ಯಾವುದು? ನಾರ್ಡಿಕ್ 5. ಸೊ ನಾರ್ಡಿಕ್ 5 ದೇಶಗಳು ಯಾವುದು? ಡೆನ್ಮಾರ್ಕ್, ಫಿನ್ಲ್ಯಾಂಡ್, ಐಸ್ಲ್ಯಾಂಡ್, ನಾರ್ವೆ ಅಂಡ್ ಸ್ವೀಡನ್. ಸೊ ಇತ್ತೀಚಿನ ವರ್ಷಗಳಲ್ಲಿ ಪ್ರತಿಯೊಂದು ಯುರೋಪಿಯನ್ ರಾಷ್ಟ್ರವು ತನ್ನ ಅಭಿವೃದ್ಧಿಗೆ ನೀಡಬಹುದಾದ ಮಹತ್ವದ ಕೊಡುಗೆಯನ್ನ ಭಾರತ ಗುರುತಿಸಿದೆ. ಅಷ್ಟೇ ಅಲ್ಲದೆ ಲಕ್ಸೆಂಬರ್ಗ್ ಗಣನೀಯ ಆರ್ಥಿಕ ಪ್ರಭಾವವನ್ನು ನೀಡುತ್ತದೆ. ನಾರ್ವೆ ಪ್ರಭಾವಶಾಲಿ ಕಡಲ ತಂತ್ರಜ್ಞಾನಗಳನ್ನು ಹೊಂದಿದೆ. ಮತ್ತೆ ಎಸ್ಟೋನಿಯಾ ಸೈಬರ್ ಶಕ್ತಿಯಲ್ಲಿ ಶ್ರೇಷ್ಠವಾಗಿದೆ. ಮತ್ತೆ ಜೆಕ್ ಗಣರಾಜ್ಯವು ಇದು ಏನಂತೀವಿ ನಾವು ಆಪ್ಟೋ ಎಲೆಕ್ಟ್ರಾನಿಕ್ಸ್. ಸೊ ಇಂತಹ ಕ್ಷೇತ್ರಗಳಲ್ಲಿ ಪರಿಣಿತಿಯನ್ನ ಪ್ರದರ್ಶಿಸುತ್ತದೆ. ಪೋರ್ಚುಗಲ್ ಲುಸೋಫೋನ್ ಜಗತ್ತಿಗೆ ಹೆಬ್ಬಾಗಿಲಾಗಿ ಕಾರ್ಯವನ್ನ ನಿರ್ವಹಿಸುತ್ತಿದೆ. ಮತ್ತು ಸ್ಲೊವೇನಿಯಾ ಕೋಪರ್ನಲ್ಲಿ ತನ್ನ ಆಡ್ರಿಯಾಟಿಕ್ ಸಮುದ್ರ ಬಂದರಿನ ಮೂಲಕ ಯುರೋಪಿಗೆ ವಾಣಿಜ್ಯ ಪ್ರವೇಶವನ್ನ ಒದಗಿಸುತ್ತದೆ. ಸೊ ಇದು ಪಾಸಿಟಿವ್ ಆಸ್ಪೆಕ್ಟ್. ಸೊ ಒಂದು ನಾವು ಹಿಂದೆ ಏನ್ ನೋಡಿದ್ವಿ, ನಾರ್ಡಿಕ್ 5 ಕಂಟ್ರಿಗಳಲ್ಲಿ ಇರುವಂತಹ ಪಾಸಿಟಿವ್ ಆಸ್ಪೆಕ್ಟ್ಸ್, ಇವುಗಳನ್ನ ಹೇಗೆ ಯೂಸ್ ಮಾಡ್ಕೋಬಹುದು, ಭಾರತ ಯಾವೆಲ್ಲ ಸಾಧ್ಯತೆ ಇದೆ ಅನ್ನುವ ದೃಷ್ಟಿಕೋನದಲ್ಲಿ ಇವುಗಳನ್ನು ಹೇಳಲಾಗಿದೆ. ಮತ್ತೆ ಭಾರತವು ಡೆನ್ಮಾರ್ಕ್ನೊಂದಿಗೆ ಅನನ್ಯ ಹಸಿರು ಕಾರ್ಯತಂತ್ರದ ಪಾಲುದಾರಿಕೆಯನ್ನ ನಿರ್ಮಿಸುವತ್ತ ಗಮನವನ್ನ ಹರಿಸಬೇಕು ಮತ್ತು ಸಹಕಾರಕ್ಕಾಗಿ ತಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಲು ನಾರ್ಡಿಕ್ ದೇಶಗಳೊಂದಿಗೆ ಮತ್ತಷ್ಟು ತೊಡಗಿಸಿಕೊಳ್ಳಬೇಕು ಅನ್ನೋ ವಿಚಾರವನ್ನ ಆಥರ್ ಹೇಳಿದ್ದಾರೆ. ಸೊ ಮುಂದಿನ ಸಂಪಾದಕೀಯ ಬಂದ್ಬಿಟ್ಟು ವಿಜ್ಞಾನ ಕಾನೂನನ್ನ ಕಡೆಗಣಿಸಿ GM ಸಾಸಿವೆಗೆ ಒಂದು ಪುಷ್ ಅಥವಾ ಒಂದು ತಳ್ಳನ್ನ ನೀಡ್ತಿದ್ದಾರೆ ಅನ್ನೋದ್ರ ಮೇಲೆ ಆರ್ಟಿಕಲ್ ಇದೆ. ಹಾಗಾದ್ರೆ
ಸೊ ಏನಿದು ಜಿ ಎಂ ಮಸ್ಟರ್ಡ್, ಸೊ ಯಾಕೆ ಸುಪ್ರೀಂ ಕೋರ್ಟ್ ಅಲ್ಲಿ ಇದು ಒಂದು ಕೇಸ್ ಹಾಗೆ ನಿಂತಿದೆ, ಸೊ ಮುಂದಿನ ಹೆಜ್ಜೆ ಏನಾಗಿರ್ತದೆ ಅಂತ ನೋಡೋಣ. ವಿಜ್ಞಾನ ಕಾನೂನನ್ನ ಕಡೆಗಿಣಿಸಿ ಜಿ ಎಂ ಸಾಸಿವಿಗೆ ಒತ್ತಾಯವನ್ನ ಮಾಡ್ತಿದೆ. ಓಕೆ, ಸಂದರ್ಭವನ್ನ ನೋಡೋದಾದ್ರೆ ಸಾರ್ವಜನಿಕ ಆರೋಗ್ಯ, ಪರಿಸರ ಸಂರಕ್ಷಣೆ ಮತ್ತು ಕೃಷಿ ಜೀವನೋಪಾಯವನ್ನ ಒಳಗೊಂಡ ಸಾಂವಿಧಾನಿಕ ವಿಷಯಗಳಲ್ಲಿ ತೊಡಗುವ ಬದಲು ಸರ್ಕಾರವು ಸುಪ್ರೀಂ ಕೋರ್ಟ್ ಮುಂದೆ ವಾಸ್ತವಾಂಶಗಳನ್ನ ಮತ್ತು ತರ್ಕವನ್ನ ನಿರ್ಲಕ್ಷಿಸುತ್ತಿದೆ ಅನ್ನುವಂತಹ ಅಂಶದ ಮೇಲೆ ಆಥರ್ ತಮ್ಮ ಆರ್ಟಿಕಲ್ ನ ಬರೆದಿದ್ದಾರೆ. ಸೊ ದೆಹಲಿ ವಿಶ್ವವಿದ್ಯಾಲಯದ ಅನುವಂಶಿಕವಾಗಿ ಮಾರ್ಪಡಿಸಿದ ಕಳೆನಾಶಕ ಸಹಿಷ್ಣು, ಇದನ್ನ ಹೆಚ್ ಟಿ ಕ್ರಾಪ್ಸ್ ಅಂತ ಕರಿತೀವಿ, ಅಂದ್ರೆ ಹರ್ಬಿಸೈಡ್ ಟಾಲರೆಂಟ್ ಸಾಸಿವೆ ವಿರುದ್ಧ ಭಾರತದ ಸುಪ್ರೀಂ ಕೋರ್ಟ್ನಲ್ಲಿ ಪರಿಸರವಾದಿಗಳು ನಡೆಸಿದ ದೃಢವಾದ ಹೋರಾಟವು ಜಿಎಂ ಆಹಾರ ಮತ್ತು ಭಾರತೀಯ ರೈತರು ಮತ್ತು ಗ್ರಾಹಕರ ನಡುವೆ ಈಗ ನಿಂತಿದೆ. ಸೊ ಯಾಕೆ ಅಂತ ನೋಡೋದಾದ್ರೆ ಈ ಜಿಎಂ ಬೆಳೆಗಳು ರೈತರು, ಕೃಷಿ ಸಂಶೋಧನಾ ಸಂಸ್ಥೆಗಳು ಮತ್ತು ಕಂಪನಿಗಳು ಅಭಿವೃದ್ಧಿಪಡಿಸಿದ ಸಾಂಪ್ರದಾಯಿಕ ಪ್ರಭೇದಗಳು ಮತ್ತು ಮಿಶ್ರ ತಳಿಗಳಿಗಿಂತ ಸಾಕಷ್ಟು ಭಿನ್ನವಾಗಿದೆ. ಸೊ ಹೇಗೆ ಭಿನ್ನವಾಗಿದೆ ಅಂತ ನೋಡೋದಾದ್ರೆ ಈ ಜೈವಿಕ ತಂತ್ರಜ್ಞಾನರು ಜಿಎಂ ಬೆಳೆಗಳನ್ನ ಅಭಿವೃದ್ಧಿಪಡಿಸಲು ಏನ್ ಮಾಡ್ತಾರೆ ಅಂತಂದ್ರೆ ಡಿಎನ್ಎಯಲ್ಲಿನ ಯಾದೃಚ್ಛಿಕ ಸ್ಥಳದಲ್ಲಿ ಅಂದ್ರೆ ಯಾವುದೋ ಒಂದು ರ್ಯಾಂಡಮ್ ಪ್ಲೇಸ್ನಲ್ಲಿ ಆಯ್ದ ಜೀನ್ಗಳನ್ನ ಸೇರಿಸ್ತಾರೆ. ಸೊ ಈ ಸೇರಿಸುವಿಕೆಯು ಜಿಎಂ ಬೆಳೆಯನ್ನ ಸಾಮಾನ್ಯವಾಗಿ ವ್ಯಕ್ತಪಡಿಸಿದ ಗುಣಲಕ್ಷಣಗಳನ್ನ ವ್ಯಕ್ತಪಡಿಸುವಂತೆ ಮಾಡ್ತದೆ. ಸೊ ಈ ಡಿಎನ್ಎ ಚೇಂಜಸ್ ಆಗಿ ಬರುವಂತಹ ಕ್ರಾಪ್ಗಳನ್ನೇ ನಾವು ಜೆನೆಟಿಕಲಿ ಮಾಡಿಫೈಡ್ ಅಥವಾ ಜಿಎಂ ಕ್ರಾಪ್ಸ್ ಅಂತ ಕರಿತೀವಿ. ಸೊ ಉದಾಹರಣೆ ವಿಶಾಲ ಸ್ಪೆಕ್ಟ್ರಮ್ ಸಸ್ಯ ಕೊಲೆಗಾರ ಅಥವಾ ಕಳೆನಾಶಕ ಗ್ಲೂಪೋಸಿನೆಟ್ ಅನ್ನ ತಡೆದುಕೊಳ್ಳಲು ಜಿಎಂ ಸಾಸಿವೆಯನ್ನ ಬದಲಾಯಿಸಲಾಗಿದೆ. ಇದು ಹೆಚ್ಚಿನ ಇಳುವರಿಗಾಗಿ ಹೈಬ್ರಿಡ್ ಸಾಸಿವೆ ಬೀಜಗಳನ್ನ ಅಭಿವೃದ್ಧಿಪಡಿಸುವುದನ್ನ ಸುಲಭಗೊಳಿಸುತ್ತದೆ ಮತ್ತು ಜಿಎಂ ಸಾಸಿವೆ ಬೆಳೆಯು ರೈತರು ಸಾಸಿವೆಯನ್ನ ಹೊರತುಪಡಿಸಿ ಎಲ್ಲಾ ಸಸ್ಯಗಳಿಗೂ ಕೊಲ್ಲುವ ಕೀಟನಾಶಕಗಳನ್ನ ಸಿಂಪಡಿಸಬಹುದಾಗಿದೆ. ಯಾಕಂದ್ರೆ ಈ ಜಿಎಂ ಮಸ್ಟರ್ಡ್ ಆಲ್ರೆಡಿ ಏನಾಗಿದೆ, ಹರ್ಬಿಸೈಡ್ ಟಾಲರೆಂಟ್ ಆಗಿದೆ. ಸೊ ಯಾವುದೇ ಕಳೆನಾಶಕವನ್ನ ಇದಕ್ಕೆ ಸಿಂಪಡಣೆ ಮಾಡುವಂತೆ ಇಲ್ಲ, ಯಾಕಂದ್ರೆ ಆ ಹರ್ಬಿಸೈಡ್ ಅಥವಾ ಕೀಟಗಳನ್ನ ಅದರಿಂದ ಆಗುವ ಪರಿಣಾಮವನ್ನ ಎದುರಿಸುವ ಜೀನ್ ಅನ್ನ ಈ ಮಾಡಿಫೈಡ್ ಜೆನೆಟಿಕಲಿ ಮಾಡಿಫೈಡ್ ಆಗಿ ಪರಿವರ್ತನೆ ಮಾಡುವಂತಹ ಕ್ರಾಪ್ಗಳನ್ನ ರೈತರಿಗೆ ವಿತರಣೆ ಮಾಡಲಾಗ್ತದೆ. ಸೊ ಭಾರತದಲ್ಲಿ ಜಿಎಂ ಬೆಳೆಗಳು ಇವುಗಳ ಚರ್ಚೆಗಳನ್ನ ನೋಡೋದಾದ್ರೆ ಕಳೆದ ಎರಡು ದಶಕಗಳಲ್ಲಿ ಭಾರತವು ಜಿಎಂ ಬೆಳೆಗಳ ಬಗ್ಗೆ ಬಲವಾದ ಚರ್ಚೆಯನ್ನ ಕಂಡಿದೆ. ಸೊ ಪರಿಸರವಾದಿಗಳಾಗಿರ್ಬೋದು, ವಿಜ್ಞಾನಿಗಳಾಗಿರ್ಬೋದು, ರಾಜಕಾರಣಿಗಳು, ರೈತರು, ಗ್ರಾಹಕರು, ಉನ್ನತ ನ್ಯಾಯಾಂಗವೂ ಸಹ ಜಿಎಂ ಆಹಾರದ ಸುರಕ್ಷತೆ, ಪರಿಣಾಮಕತ್ವೆ ಮತ್ತು ಅಗತ್ಯದ ಬಗ್ಗೆ ಪ್ರಶ್ನೆಗಳನ್ನ ಕೇಳುತ್ತಲೇ ಬಂದಿದ್ದಾರೆ. ಓಕೆ, ದೇಶದಲ್ಲಿ ಅನುಮೋದಿಸಲಾದ ಮೊದಲ ಮತ್ತು ಏಕೈಕ ಜಿಎಂ ಬೆಳೆ ಅಂತಂದ್ರೆ ಅದು ಬಿಟಿ ಕಾಟನ್ ಅಥವಾ ಬಿಟಿ ಹತ್ತಿ. ಸೊ ಇದರ ಅನುಭವದಿಂದ ಅನೇಕರು ಈ ನೆಕ್ಸ್ಟ್ ಜಿಎಂ ಮಸ್ಟರ್ಡ್ ನೀವೇನ್ ತೆಗೆದುಕೊಂಡು ಬರ್ತಿದ್ದಾರ ಅದರ ಮೇಲೆ ಎಚ್ಚರಿಕೆಯನ್ನ ವಹಿಸಬೇಕು ಅನ್ನುವಂತಹ ವಿಷಯವನ್ನ ಹೇಳಿದ್ದಾರೆ. ಯಾಕಂದ್ರೆ ದೀರ್ಘಕಾಲೀನ ಸಂಶೋಧನೆಯು ಬಿಟಿ ಹತ್ತಿಯು ರೈತರಿಗೆ ಕ್ಷಣಿಕ ಪ್ರಯೋಜನವನ್ನ ಮಾತ್ರ ಒದಗಿಸಿದೆ ಎಂದು ಸೂಚಿಸಿದ್ದಾರೆ. ಆದ್ರೆ ಅವರ ಕೃಷಿ ವೆಚ್ಚ ಮತ್ತು ಅಪಾಯವನ್ನು ಅದು ಅಗಾಧವಾಗಿ ಹೆಚ್ಚಿಸಿದೆ. ಮತ್ತೊಂದೆಡೆ ಕೆಲವು ಬೀಜ ಕಂಪನಿಗಳು ದುಬಾರಿ ಜಿಎಂ ಬೀಜಗಳಿಂದ ಸಾಕಷ್ಟು ಲಾಭವನ್ನ ಗಳಿಸುತ್ತಿದ್ದಾರೆ. ಹಾಗಾಗಿ ಈ ಕೃಷಿಯ ವೆಚ್ಚವನ್ನ ಇನ್ಕ್ರೀಸ್ ಮಾಡೋದ್ರಿಂದ ರೈತರಿಗೆ ಇದು ಲಾಭಕ್ಕಿಂತ ನಷ್ಟನೇ ತಂದುಕೊಟ್ಟಿದೆ ಅನ್ನುವ ವಿಷಯವನ್ನ ಇಲ್ಲಿ ನೋಡಬಹುದು. ಮುಂದೆ ತೀವ್ರ ಚರ್ಚೆಯ ಹಿನ್ನೆಲೆಯಲ್ಲಿ ಸಂಸತ್ತಿನ ಎರಡು ಸ್ಥಾಯಿ ಸಮಿತಿಗಳು ಸ್ವತಂತ್ರವಾಗಿ ಮತ್ತು ಸಮಗ್ರವಾಗಿ ಜಿಎಂ ಬೆಳೆಗಳು ಮತ್ತು ಆಹಾರವನ್ನ ಪರೀಕ್ಷಿಸಿದವು. ಈ ಸರ್ಕಾರೇತರ ಸಂಸ್ಥೆ ಜೀನ್ ಕ್ಯಾಂಪೇನ್ ಮತ್ತು ಪರಿಸರವಾದಿ ಅರುಣ ರೊಡಿಗಸ್ ಪ್ರತ್ಯೇಕವಾಗಿ ಸಲ್ಲಿಸಿದ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗಳಲ್ಲಿ ಸುಪ್ರೀಂ ಕೋರ್ಟ್ ತಾಂತ್ರಿಕ ತಜ್ಞರ ಸಮಿತಿಯನ್ನ ಈಗ ನೇಮಿಸಿದೆ. ಹೀಗಾಗಿ ದೇಶದ ಅತ್ಯುನ್ನತ ಶಾಸಕಾಂಗ ಸಂಸ್ಥೆಯಿಂದ ಜಿಎಂ ಆಹಾರದ ಬಗ್ಗೆ ಎರಡು ವರದಿಗಳಿದೆ. ಸೊ ಮೊದಲನೆಯ ವರದಿ ಬಂದ್ಬಿಟ್ಟು ಮನಮೋಹನ್ ಸಿಂಗ್ ಸರ್ಕಾರ ಇದ್ದ ಸಂದರ್ಭದಲ್ಲಿ 2012 ಕೃಷಿ ಸ್ಥಾಯಿ ಸಮಿತಿಯಿಂದ, ಮತ್ತು ಇನ್ನೊಂದು ನರೇಂದ್ರ ಮೋದಿ ಸರ್ಕಾರದ ಅವಧಿಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ, ಪರಿಸರ ಮತ್ತು ಅರಣ್ಯಗಳ ಸ್ಥಾಯಿ ಸಮಿತಿಯಿಂದ ಕೊಡಲಾದಂತಹ ಒಂದು ವರದಿ. ಸೊ ಈ ಎರಡೂ ಸಮಿತಿಗಳ ಆಡಳಿತ ಮತ್ತು ವಿರೋಧ ಪಕ್ಷಗಳ ಸಂಸತ್ ಸದಸ್ಯರು ಇದ್ದರು. ಅಂದ್ರೆ ಈ ಎರಡೂ ಪಕ್ಷಗಳಲ್ಲಿ ಆಡಳಿತ ಸಂಸತ್ ಸದಸ್ಯರು ಇದ್ರು ಮತ್ತೆ ವಿರೋಧ ಪಕ್ಷದ ಸಂಸತ್ ಸದಸ್ಯರು ಸಹ ಇದ್ರು. ಸೊ ಅಪಾಯದ ಮೌಲ್ಯಮಾಪನದಲ್ಲಿ ಒಗ್ಗಟ್ಟು. ಸೊ ಈ ಎರಡು ವರದಿಗಳು ಏನ್ ಹೇಳುತ್ತೆ ಅಂತಂದ್ರೆ 5 ವರ್ಷಗಳ ಅಂತರದಲ್ಲಿ, ಅಂದ್ರೆ ಸುಮಾರು 5 ವರ್ಷಗಳ ಕಾಲ ಇದರ ಮೇಲೆ ಅಧ್ಯಯನವನ್ನ ಮಾಡಿ ನಂತರ ಎರಡೂ ಸಮಿತಿಗಳು ನಿಯಂತ್ರಣ
ವ್ಯವಸ್ಥೆಯಲ್ಲಿನ ಪ್ರಮುಖ ದೌರ್ಬಲ್ಯಗಳನ್ನು ಸರ್ವಾನುಮತದಿಂದ ಎತ್ತಿ ತೋರಿಸಿವೆ ಮತ್ತು ಜಿಎಂ ಆಹಾರವನ್ನು ಬಿಡುಗಡೆ ಮಾಡುವ ಮೊದಲು ಅತ್ಯಂತ ಜಾಗರೂಕರಾಗಿರಬೇಕು ಅಂತ ಕರೆಯನ್ನು ನೀಡಿವೆ. ಸೊ ವಿಜ್ಞಾನ ಮತ್ತು ತಂತ್ರಜ್ಞಾನ ಪರಿಸರ ಮತ್ತು ಅರಣ್ಯ ಸಮಿತಿಯು ಜಿಎಂ ಸಾಸಿವೆ ಬಗ್ಗೆ ನಿರ್ದಿಷ್ಟ ಉಲ್ಲೇಖನವನ್ನು ಮಾಡಿತ್ತು ಮತ್ತು ದೀರ್ಘಕಾಲೀನ ಜೈವಿಕ ಸುರಕ್ಷತೆ, ಪರಿಸರ ಅಪಾಯ ಮತ್ತು ಸಾಮಾಜಿಕ ಆರ್ಥಿಕ ಪರಿಣಾಮಗಳ ಸಮಗ್ರ, ಸ್ವತಂತ್ರ ಮತ್ತು ಪಾರದರ್ಶಕ ಮೌಲ್ಯಮಾಪನವನ್ನು ನಡೆಸುವಂತೆ ಸರ್ಕಾರವನ್ನು ಕೇಳಿದೆ. ಮುಂದೆ 6 ಟಿಇಸಿ ಮೆಂಬರ್ ಸದಸ್ಯರಲ್ಲಿ 5 2015-13 ಬಿಡುಗಡೆಯಾದ ತಮ್ಮ ವರದಿಯಲ್ಲಿ ಜಿಎಂ ಬೆಳೆಗಳ ಸುರಕ್ಷತಾ ಮೌಲ್ಯಮಾಪನದಲ್ಲಿ ಗಂಭೀರ ಕೊರತೆಗಳು ಕಂಡುಬಂದಿದೆ ಅನ್ನುವಂಥ ವಿಷಯವನ್ನು ಹೇಳಿದ್ದಾರೆ. ಈ ಹೆಚ್ಡಿ ಬೆಳೆಗಳು ಭಾರತೀಯ ಸನ್ನಿವೇಶದಲ್ಲಿ ಸಂಪೂರ್ಣವಾಗಿ ಸೂಕ್ತವಲ್ಲ ಎಂದು ಅವರು ಕಂಡುಕೊಂಡರು ಮತ್ತು ಅವುಗಳನ್ನು ಬಿಡುಗಡೆ ಮಾಡಿದರೆ ಪರಿಸರದ ಮೇಲೆ, ಗ್ರಾಮೀಣದ ಜೀವನೋಪಾಯದ ಮೇಲೆ ಮತ್ತು ಸುಸ್ಥಿರ ಕೃಷಿಗೆ ಗಂಭೀರ ಹಾನಿಯನ್ನು ಉಂಟು ಮಾಡುತ್ತದೆ ಅಂತ ಎಚ್ಚರಿಕೆಯನ್ನು ಸಹ ಅವರು ನೀಡಿದರು. ಮುಂದೆ ಅಪಾರ ರಾಜಕೀಯ ಮತ್ತು ತಾಂತ್ರಿಕ ಒಮ್ಮತವನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರವು ಎಚ್ಡಿ ಬೆಳೆಗಳ ಸಮಸ್ಯೆಯನ್ನು ಮುನ್ನೆಚ್ಚರಿಕೆಗೆ ಒತ್ತು ನೀಡಿ ಪಾರದರ್ಶಕವಾಗಿ ಮತ್ತು ದೃಢವಾಗಿ ಸಂಪರ್ಕಿಸಬೇಕಾಗಿದೆ. ಯಾಕಂದರೆ ಇಂಥ ವಿಷಯವನ್ನ ಮಾಡೋದ್ ಬದಲು ಅಂದರೆ ಈ ಎಚ್ಡಿ ಕ್ರಾಪ್ಗಳು ನಮ್ಮ ಅಗ್ರಿಕಲ್ಚರ್ ಮೇಲೆ ಅಥವಾ ರೈತರ ಮೇಲೆ ಅಥವಾ ಗ್ರಾಹಕರ ಮೇಲೆ ಪರಿಸರದ ಮೇಲೆ ಯಾವೆಲ್ಲ ಪರಿಣಾಮವನ್ನು ಬೀರ್ತದೆ ಅನ್ನುವಂಥ ಪಾರದರ್ಶಕವಾದ ಒಂದು ದೃಢವಾದ ಟೆಕ್ನಿಕಲ್ ಸ್ಟಡಿ ಮಾಡೋದ್ರ ಬದಲಾಗಿ ಸರ್ಕಾರ ಏನು ಮಾಡ್ತಿದೆ ಅಂತಂದರೆ ವಿಜ್ಞಾನ ಮತ್ತು ಕಾನೂನು ಎರಡನ್ನ ಅಜಾಗರೂಕತೆಯಿಂದ ನಿರ್ಲಕ್ಷಿಸಿ ಜಿಎಂ ಸಾಸಿವೆಗೆ ಮುಂದುವರಿಯುತ್ತಿದೆ. ಸೊ ಇದು ಒಂದು ಅಪಾಯದ ಸೂಚನೆಯಾಗಿದೆ ಅಂತಲೇ ಹೇಳ್ಬೋದು. ಅಷ್ಟೇ ಇಲ್ಲದೆ ನಮ್ಮ ಸರ್ಕಾರ ನ್ಯಾಯಾಲಯವನ್ನು ತಪ್ಪು ದಾರಿಗೆ ಎಳೆಯುವ ಪ್ರಯತ್ನವನ್ನು ಮಾಡ್ತಿದೆ. ಯಾಕಂತಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಇತ್ತೀಚಿನ ವಿಚಾರಗಳಲ್ಲಿ ಎಚ್ಡಿ ಬೆಳೆಗಳ ದೀರ್ಘಕಾಲೀನ ಪರಿಸರ ಮತ್ತು ಆರೋಗ್ಯ ಅಪಾಯಗಳ ಬಗ್ಗೆ ಹೆಚ್ಚುತ್ತಿರುವ ಪುರಾವೆಗಳನ್ನು ಪಡೆಯಲು ಜಿಎಂ ಸಾಸಿವೆ ಇಂಥ ಎಚ್ಡಿ ಬೆಳೆ ಅಲ್ಲ ಅಂತ ಪರಿಗಣಿಸಬಾರದು. ಅಂದರೆ ಇದೊಂದು ಎಚ್ಡಿ ಬೆಳೆ ಅಲ್ಲ, ಏಕೆಂದರೆ ಅದನ್ನು ಅಭಿವೃದ್ಧಿಪಡಿಸುವ ಉದ್ದೇಶ ಬಂದುಬಿಟ್ಟು ಇಳುವರಿಯನ್ನು ಸುಧಾರಿಸುವುದಕ್ಕಷ್ಟೇ ಹೊರತು ಇದೊಂದು ಎಚ್ಡಿ ಕ್ರಾಪ್ ಅಲ್ಲ ಅನ್ನುವಂತಹ ಮಾಹಿತಿಯನ್ನು ಸುಪ್ರೀಂ ಕೋರ್ಟಿಗೆ ಕೊಟ್ಟು ಸುಪ್ರೀಂ ಕೋರ್ಟನ್ನು ತಪ್ಪು ದಾರಿಗೆ ಎಳಿತಿದೆ ಸರ್ಕಾರ ಅನ್ನುವಂಥ ವಿಷಯವನ್ನು ನಾವಿಲ್ಲಿ ನೋಡಬಹುದು. ಹಾಗಾದರೆ ಏನಿದು ಎಚ್ಡಿ ಕ್ರಾಪ್ಸ್ ಅಂತ ನೋಡೋದಾದರೆ, ಕಳೆನಾಶಕಗಳನ್ನು ತಡೆದುಕೊಳ್ಳಬಲ್ಲ ಬೆಳೆಗಳನ್ನು ಎಚ್ಡಿ ಬೆಳೆ ಅಂತ ಕರೆಯಲಾಗ್ತದೆ. ಬಯೋಟೆಕ್ನಾಲಜಿ ಮತ್ತು ಪರಿಸರ ವಿಜ್ಞಾನದ ಮಟ್ಟಿಗೆ ಹೇಳುವುದಾದರೆ ಜಿಎಂ ಸಾಸಿವೆ ಒಂದು ಎಚ್ಡಿ ಬೆಳೆ. ಯಾಕಂತಂದರೆ ಇದು ಕಳೆನಾಶಕಗಳನ್ನು ತಡೆದುಕೊಳ್ಳಬಹುದಾದಂಥ ಸಾಮರ್ಥ್ಯವನ್ನು ಹೊಂದಿದೆ. ಮತ್ತು ಸರ್ಕಾರ ವಾದವು ಏನಂತಂದರೆ, ಬಹುಶಃ ಸುಪ್ರೀಂ ಕೋರ್ಟನ್ನು ಗೊಂದಲಗೊಳಿಸಲು ವಿನ್ಯಾಸಗೊಳಿಸಲಾದ ಕೆಂಪು ಹೈರಿಂಗ್ ಹೊರತು ಬೇರೇನೂ ಅಲ್ಲ. ಅಂದರೆ ಸುಪ್ರೀಂ ಕೋರ್ಟನ್ನು ಇದು ಈ ಜಿಎಂ ಸಾಸಿವೆ ಎಚ್ಡಿ ಕ್ರಾಪ್ ಅಲ್ಲ ಅಂತ ಗೊಂದಲಕ್ಕೆ ಈಡು ಮಾಡಿದೆ. ಜಿಎಂ ಸಾಸಿವೆ ಅಭಿವೃದ್ಧಿಯಲ್ಲಿ ತೊಡಗಿರುವ ವಿಜ್ಞಾನಿಗಳು ನ್ಯಾಯಾಲಯ ಮತ್ತು ಸಾರ್ವಜನಿಕರನ್ನು ತಪ್ಪು ದಾರಿಗೆಳುವ ಕೆಲಸವನ್ನು ಮಾಡಿದರೆ ಅದು ಆಘಾತಕಾರಿಯಾಗಿದೆ. ಮುಂದೆ ತೀರ್ಮಾನವನ್ನು ನೋಡೋದಾದರೆ, ಸಾರ್ವಜನಿಕ ಆರೋಗ್ಯ, ಪರಿಸರ ಸಂರಕ್ಷಣೆ, ಕೃಷಿ ಜೀವನೋಪಾಯವನ್ನು ಒಳಗೊಂಡ ಸಾಂವಿಧಾನಿಕ ವಿಷಯಗಳ ಬಗ್ಗೆ ಗಂಭೀರವಾಗಿ ತೊಡಗಿಸಿಕೊಳ್ಳುವ ಬದಲು ಸರ್ಕಾರವು ಸುಪ್ರೀಂ ಕೋರ್ಟ್ ಮುಂದೆ ವಾಸ್ತವಾಂಶಗಳನ್ನು ಮತ್ತು ತರ್ಕವನ್ನು ಅಪಹಾಸ್ಯ ಮಾಡುತ್ತಿದೆ. ಸುಪ್ರೀಂ ಕೋರ್ಟ್ ಜಿಎಂ ಸಾಸಿವೆಗೆ ಏನಾದರೂ ಅನುಮತಿ ನೀಡಿದರೆ ಇದು ಹತ್ತಿ, ಅಕ್ಕಿ, ಮೆಕ್ಕೆಜೋಳದಂತಹ ಇತರ ಎಚ್ಡಿ ಬೆಳೆಗಳ ಬಿಡುಗಡೆಗೆ ದಾರಿ ಮಾಡಿಕೊಡ್ತದೆ ಅಂತ ಆಥರ್ ಹೇಳಿದ್ದಾರೆ. ಸೊ ಇಷ್ಟು ಈ ದಿನದ ವಿಷಯವಾಗಿತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಸ್ಟಡಿ ವೆಲ್, ಬಾಯ್, ಟೇಕ್ ಕೇರ್.